ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಗೆಳೆಯರೇ, ನಿಮ್ಮಲ್ಲಿ ಸಾಕಷ್ಟು ಜನಕ್ಕೆ ಗೊತ್ತಿರ್ಬೋದು ಈ ಒಂದು ಬರುವಂಥ ಒಂದು 17ನೇ ತಾರೀಕು ಏನಿದೆ ಅಂದರೆ ಗುರುವಾರ ಏನಿದೆ ಆ ಒಂದು ದಿನದಲ್ಲಿ ಹೋಳಿ ಹಬ್ಬ ಇದೆ. ಅದರ ನಂತರ ನಿಮಗೆ ಹೋಳಿ ಹುಣ್ಣಿಮೆ ಇರುತ್ತೆ, ಅಂದರೆ 18ನೇ ತಾರೀಕು, ವಿಶೇಷವಾಗಿ ಶುಕ್ರವಾರ ಬರ್ತಾರೆ. ಅದರಿಂದ ನಿಮಗೆ ಈ ಒಂದು ದಿನದಲ್ಲಿ ಮಾಡುವಂಥ ಒಂದು ಕೆಲವೊಂದು ಉಪಾಯಗಳೇನಿರುತ್ತೆ, ವಿಶೇಷವಾಗಿ ಏನಪ್ಪ ಅಂದರೆ ಹೋಳಿ ಹಬ್ಬದಲ್ಲಿ ಬರುವಂಥ ಒಂದು ಹುಣ್ಣಿಮೆ ಏನಿರುತ್ತೆ, ಇದು ಸಾಕಷ್ಟು ಒಂದು ಶ್ರೇಷ್ಠ ಅಂತ ಹೇಳಲಾಗುತ್ತೆ. ಯಾಕೆ ಅಂದರೆ ನಿಮಗೆ ಈ ಒಂದು ಹೋಳಿಯ ಒಂದು 8 ದಿನಗಳ ಹಿಂದೆಯಿಂದನೇ ನಿಮಗೆ ಸಾಕಷ್ಟು ಒಂದು ಮಾಂತ್ರಿಕರಿಂದ ತಾಂತ್ರಿಕ ಕೆಲಸಗಳು ನಡೆಯುವಂಥ ಒಂದು ಸಮಯ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಈ ಒಂದು ಸಮಯ ಸಾಕಷ್ಟು ಒಂದು ಶ್ರೇಷ್ಠ ಅಂತ ಹೇಳಲಾಗುತ್ತೆ, ವಿಶೇಷವಾಗಿ ಈ ಒಂದು ತಾಂತ್ರಿಕ ಕೆಲಸಗಳಿಗೆ. ಅಂದರೆ ಏನಾದರೂ ಒಂದು ಮಾಟ ಮಂತ್ರಗಳು ಮಾಡಿಸ್ಬೇಕು ಅಂದರೆ ಅಥವಾ ಇಂಥ ಒಂದು ಸಾಕಷ್ಟು ಒಂದು ಕೆಲಸಗಳಿಗೆ ಈ ಒಂದು ಸಮಯ ಸಾಕಷ್ಟು ಒಂದು ಶ್ರೇಷ್ಠ, ಹಾಗೆ ಸಾಕಷ್ಟು ಒಂದು ಫಲ ಕೊಡುವಂಥ ಒಂದು ಸಮಯ ಅಂತಲೇ ಹೇಳ್ಬೋದು. ಇನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸಾಮಾನ್ಯ ಜನರಾಗಿ ನಾವು ಈ ಒಂದು ಸಮಯದಲ್ಲಿ ಅಂದರೆ ಈ ಒಂದು ಸಮಯದ ಒಂದು ಉಪಯೋಗವನ್ನು ನಾವು ಸಾಮಾನ್ಯ ಜನರಾಗಿ ಹೇಗೆ ಪಡ್ಕೊಳ್ಳೋದನ್ನು ನಾನು ಇವತ್ತಿನ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ಅಂದರೆ ಒಂದು ಸಣ್ಣ ಒಂದು ಉಪಾಯದ ಮೂಲಕ ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋ ನೀವು ಪೂರ್ತಿಯಾಗಿ ನೋಡೋದನ್ನ ಮರಿಬೇಡಿ. ಗೆಳೆಯರೇ, ಮೊದಲನೇದಾಗಿ ಏನಪ್ಪ ಅಂದರೆ ವಿಶೇಷವಾಗಿ ಈ ಒಂದು ಹೋಳಿ ಹಬ್ಬದಲ್ಲಿ ನೀವು ಸಾಕಷ್ಟು ಒಂದು ಕಲರ್ ಕಲರ್ ಬಣ್ಣಗಳನ್ನ ನೀವು ಯೂಸ್ ಮಾಡಿಕೊಂಡು ನೀವು ಆಟವನ್ನು ಆಡ್ತೀರ, ಹೋಳಿ ಹಬ್ಬವನ್ನು ಆಚರಿಸ್ತೀರಾ. ಆದರೆ ನಮಗೆ ಒಂದು ನಮ್ಮ ಒಂದು ಹಿಂದೂ ಸಂಪ್ರದಾಯದಲ್ಲಿ ನಮಗೆ ಇರುವಂಥ ಒಂದು ಮುಖ್ಯ ಬಣ್ಣಗಳು ಅಂದರೆ ಅದು ನಮಗೆ ಕುಂಕುಮ ಹಾಗೂ ಅರಿಶಿನ. ನಿಮಗೆ ಗೊತ್ತಿರ್ಬೋದು ನಮ್ಮ ಒಂದು ಕರ್ನಾಟಕದಲ್ಲಾಗಲಿ ಅಥವಾ ಯಾವುದೇ ಒಂದು ಪ್ರದೇಶದಲ್ಲಾಗಲಿ ಅರಿಶಿನ ಹಾಗೂ ಕುಂಕುಮ ಅನ್ನೋದು ನಮ್ಮ ಒಂದು ಭಾರತೀಯ ಸಂಪ್ರದಾಯದಲ್ಲಾಗಲಿ ಅಥವಾ ಹಿಂದೂ ಸಂಪ್ರದಾಯದಲ್ಲಾಗಲಿ ಸಾಕಷ್ಟು ಒಂದು ಮುಖ್ಯ ಅಂತಲೇ ಹೇಳ್ಬೋದು. ಇನ್ನು ವಿಶೇಷವಾಗಿ ಈ ಒಂದು ಹುಣ್ಣಿಮೆಯ ದಿನದಲ್ಲಿ ಏನು ಮಾಡಬೇಕು ಅಂದರೆ ನೀವು ಈ ಒಂದು ಅರಿಶಿನ ಕುಂಕುಮವನ್ನು ಸ್ವಲ್ಪ ಸ್ವಲ್ಪ ನೀವು ಎರಡೂ ಒಂದು ಸ್ವಲ್ಪ ಅಂದರೆ ಒಂದೊಂದು ಚಿಕ್ಕ ಚಿಕ್ಕ ಪ್ಯಾಕೆಟ್ನಲ್ಲಿ ಹಾಕ್ಕೊಂಡು ಒಂದು ಇನ್ನೊಂದು ಚಿಕ್ಕ ಬಾಕ್ಸ್ನಲ್ಲಿ ಇದೆರಡು ಒಂದೇ ಕಡೆ ಹಾಕಬೇಕಾಗತ್ತೆ. ಈ ರೀತಿ ಮಾಡಿ ನೀವೇನು ಮಾಡಬೇಕು ಅಂದರೆ ಈ ಒಂದು ಬಾಕ್ಸ್ನ ನೀವು ಈ ಒಂದು ಹುಣ್ಣಿಮೆಯ ರಾತ್ರಿ ಅಂದರೆ ನೀವು ಕರೆಕ್ಟಾಗಿ ಈ 18 ತಾರೀಕಿನ ಒಂದು ರಾತ್ರಿ ಏನಿರುತ್ತೆ ನಿಮ್ಮ ಮನೆಯಲ್ಲಿ ಪೂಜೆಯನ್ನು ಮಾಡಿಕೊಂಡು ಪೂಜೆ ಮಾಡಬೇಕಾದ್ರೆ ಇದನ್ನು ನೀವು ದೇವರ ಮನೆಯಲ್ಲಿ ನೀವು ಇಟ್ಕೋಬೇಕಾಗತ್ತೆ. ಈ ದೇವರ ಮನೆಯಲ್ಲಿ ಇಟ್ಕೊಂಡಾಗ ನೀವು ಕೇಳ್ಕೊಬೇಕು ಈ ಒಂದು ಹುಣ್ಣಿಮೆಯಲ್ಲಿ ಇರುವಂಥ ಒಂದು ಶಕ್ತಿ ಈ ಒಂದು ಡಬ್ಬದಲ್ಲಿ ಇರುವಂಥ ಒಂದು ಅರಿಶಿನ ಹಾಗೂ ಕುಂಕುಮಕ್ಕೆ ಗ್ರಸ್ತವಾಗಲಿ ಅನ್ನೋ ಒಂದು ಅಂತ ಒಂದು ನೀವು ಬೇಡ್ಕೊಬೇಕಾಗುತ್ತೆ. ಮನಸ್ಸಲ್ಲಿ ಕೇವಲ ಬೇಡ್ಕೊಂಡ್ರೆ ಸಾಕು, ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಆ ಒಂದು ಹುಣ್ಣಿಮೆಯಲ್ಲಿ ಇರುವಂಥ ಒಂದು ಶಕ್ತಿ ಏನಿರುತ್ತೆ, ಪವರ್ ಏನಿರುತ್ತೆ, ಆ ಒಂದು ಡಬ್ಬಕ್ಕೆ ಹೋಗಿ ಸೇರಿಕೊಳ್ಳುತ್ತೆ ಅಂತಲೇ ಹೇಳ್ಬೋದು. ಇದಾದಮೇಲೆ ಏನು ಮಾಡಬೇಕು ಅಂದರೆ ಈ ಒಂದು ಡಬ್ಬವನ್ನು ತೊಗೊಂಡೋಗಿ ರಾತ್ರಿ ಒಂದು 12 ಗಂಟೆ ಒಳಗಡೆ ನೀವೇನು ಮಾಡಬೇಕು ಅಂದರೆ ತುಳಸಿಯ ಒಂದು ಗಿಡದ ಬಳಿ ಹೋಗಬೇಕಾಗತ್ತೆ. ಈ ಒಂದು ಡಬ್ಬವನ್ನು ತೊಗೊಂಡು ನೀವು ಇದಾದ ನಂತರ ಅಲ್ಲಿ ಮಣ್ಣಿರುತ್ತಲ್ಲ, ತುಳಸಿಯ ಕೆಳಗಡೆ ಒಂದು ಮಣ್ಣಿರುತ್ತಲ್ಲ, ಆ ಒಂದು ಮಣ್ಣನ್ನು ಸ್ವಲ್ಪ ಅಗೆದುಬಿಟ್ಟು ನೀವು ಈ ಒಂದು ಡಬ್ಬವನ್ನು ಇಡಬೇಕಾಗತ್ತೆ. ಇಡಬೇಕಾದ್ರೆ ನೀವು ಓಂ ನಮಃ ಶಿವಾಯ ಅಂತ ನೀವೊಂದು ಕೇವಲ 11 ಬಾರಿ ನೀವು ಜಪಿಸಬೇಕಾಗತ್ತೆ. ಜಪಿಸ್ಬಿಟ್ಟು ಅದನ್ನು ಅಲ್ಲೇ ಬಿಟ್ಟು ಬೆಳಿಗ್ಗೆ ಅದನ್ನು ಆ ಒಂದು ಡಬ್ಬವನ್ನು ನೀವು ಬೆಳಿಗ್ಗೆ ತೊಗೊಬೇಕಾಗತ್ತೆ. ವಾಪಸ್ಸು ಬೆಳಿಗ್ಗೆ ಎದ್ದ ತಕ್ಷಣ ನೀವು ಆ ಒಂದು ಡಬ್ಬವನ್ನು ತೆಗೆದು ಏನು ಮಾಡಬೇಕು ಅಂದರೆ ಈ ಒಂದು ಅರಿಶಿನ ಕುಂಕುಮ ಇರ್ತಲ್ಲ, ಇದು ನಿಮಗೆ ಸಾಕಷ್ಟು ಒಂದು ಶಕ್ತಿ ಅನ್ನೋದು ಹೊಂದಿರುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ಗಂಡಸರಾಗಿರೋರು ಈ ಒಂದು ಕುಂಕುಮವನ್ನು ಇಟ್ಕೊಂತಿರ್ಬೋದು, ಅಂದರೆ ಹಣೆಗಿಟ್ಕೊಂಡು ಹೊರಗಡೆ ಹೋಗ್ಬೋದು. ಇನ್ನು ಹೆಂಗಸರು ನೀವೇನು ಮಾಡಬೇಕು ಅಂದರೆ ನಿಮ್ಮ ಒಂದು ಮಾಂಗಲ್ಯ ಸರ ಇರುತ್ತಲ್ಲ, ಅದಕ್ಕೆ ಈ ಒಂದು ಅರಿಶಿನ ಕುಂಕುಮವನ್ನು ಹಾಕ್ಕೊಂಡು ನೀವು ಎಲ್ಲರೂ ಹೊರಗಡೆ ಹೋಗೋದಾದರೆ ಅಥವಾ ಅರಿಶಿನ ಕುಂಕುಮ ಕೇವಲ ಇಟ್ಕೊಂಡ್ರೆ ಸಾಕು, ನಿಮಗೆ ಸಾಕಷ್ಟು ಒಂದು ಲಾಭಗಳು ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಈ ಚಿಕ್ಕ ಒಂದು ಉಪಾಯ ಮಾಡೋದ್ರಿಂದ ನಿಮಗೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಒಂದು ಕಷ್ಟ ಇದ್ದರೂ ಕೂಡ ಆ ಒಂದು ಕಷ್ಟ ನಿಮಗೆ ಕಮ್ಮಿ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಈ ಒಂದು ಚಿಕ್ಕ ಉಪಾಯನ ನೀವು ಮಿಸ್ ಮಾಡ್ಕೊಂಡೇ ಮಾಡಿ ನಿಮಗೆ ಸಾಕಷ್ಟು ಒಂದು ಉಪಯೋಗಗಳನ್ನೋದು ನಿಮಗೆ ಆಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಇವತ್ತಿನ ಈ ವಿಡಿಯೋಗೆ ಎಷ್ಟು ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ಶೇಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಆದಷ್ಟು ನೀವು ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ನೀವು ಕೂಡ ಶಿವನ ಭಕ್ತರಾಗಿದ್ದರೆ ಹಾಗೆ ಶಿವನ ಕೃಪೆಗೆ ಪಾತ್ರ ಆಗಬೇಕು ಅಂದರೆ ಓಂ ನಮಃ ಶಿವಾಯ ಅಂತ ನಿಮಗೆ ಕಮೆಂಟ್ ಮಾಡಿ ತಿಳಿಸೋಣ ನೀವು ಮರಿಬೇಡಿ. ಧನ್ಯವಾದಗಳು.